ಲವ್ಲಿ ಅಂದ್ರೆ ಒಬ್ಬ ನಾಯಕ ನಟನಾಗಿ ಒಬ್ಬ ನಿರ್ದೇಶಕನಾಗಿ ಹಾಗೆ ಒಬ್ಬ ಅದ್ಭುತ ಹ್ಯೂಮನ್ ಬೀಯಿಂಗ್ ಆಗಿ ನಿಮ್ಮನ್ನು ನಾವು ನೋಡಿದೀವಿ ಈಗ ಎಲೆಕ್ಷನ್ ಐಕಾನ್ ಆಗಿ ಹೊರಗಡೆ ಹೋಗ್ತಾ ಇದ್ದೀರಾ ಅನ್ನಿಸ್ತಾ ಇದೆ ಎಲೆಕ್ಷನ್ ಬಗ್ಗೆ ಜನ ಉತ್ಸಾಹ ಉತ್ಸುಕರಾಗಿರ್ತಾರಾ ಅಥವಾ ಬೇರೆದೇ ಮೂಡಲ್ಲಿ ಇರ್ತಾರಾ ಅಥವಾ ರಜಾ ಸಿಕ್ತಿದೆ ಅಂತ ಫೀಲ್ ಆಗುತ್ತಾ ಅವರಿಗೆ ನಾವು ಡ್ರೆಸ್ ಮಾಡಿದ್ವಿ ಒಂದು ನಾನು ಹೇಳ್ತಾ ಇದ್ದೀನಿ ಅಂದರೆ ಓಕೆ ರಜಾ ಸಿಕ್ತು ಫ್ರೆಂಡ್ಸ್ ಎಲ್ಲ ಸರಿ ಅಲ್ಲ ಹೋಗೇನ ಕೆಲ ಹೋಗೋಣ ಬಂಡೀಪುರ ಹೋಗೋಣ ಮಾಡ್ರಪ್ಪ ಅದೆಲ್ಲ ಪ್ರಾಬ್ಲಮ್ ದಯವಿಟ್ಟು ನಿಮ್ಮ ಮತ ಚಲಾಯಿಸ್ಬಿಟ್ಟು ಆಮೇಲೆ ಹೋಗಿ ಕರೆಕ್ಟ್ ಹ್ಞೂ ಅಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಹೋದ್ರಲ್ಲ ನೀವು ಅಲ್ಲಿ ಏನೋ ಬಂಡಿ ಪರ್ಗೋದ್ರ ನಿಮ್ಮ ಫ್ರೆಂಡ್ ಜೊತೆಲ್ಲ ಹೋಗಿ ಮಜಾ ಮಾಡಿ ಪಿಕ್ನಿಕ್ ಮಾಡಿ ಚಿಪ್ಸ್ ಎಲ್ಲ ತಿ ನೀವು ಅಲ್ಲಿ ಚಿಪ್ಸ್ ತಿಂತಿರಬೇಕಾರೆ ಆ ಚಿಪ್ಸ್ ಮೇಲೆ ಟ್ಯಾಕ್ಸ್ ಎಷ್ಟು ಅಂತ ಇಲ್ಲಿ ನೀವು ಯಾರಿಗೂ ಓಟ್ ಮಾಡ್ತಿರೋ ಅವ್ನು ಡಿಸೈಡ್ ಮಾಡ್ತಿರ್ತಾನೆ ನೀವು ಅಲ್ಲಿ ಟೋಲ್ ಕಟ್ತಿರಲ್ಲ ನಾಳೆ ಮುಂದೆ ಆ ಟೋಲ್ ಎಷ್ಟು ಅಂತ ನಿರ್ಧಾರ ಮಾಡೋ ಸರ್ಕಾರನ ಬೇರೆ ಯಾರೋ ಇಲ್ಲಿ ಆಯ್ಕೆ ಮಾಡ್ತಿದ್ದಾರೆ ನೀವು ಅಲ್ಲಿ ಚಿಪ್ಸ್ ತಿಂತಾ ಇದ್ದೀರಾ ಸೊ ನಾನು ಹೇಳ್ತಾ ಇರೋದು ನೀವು ಟ್ರಿಪ್ಗೆ ಎಷ್ಟು ಖರ್ಚು ಆಯ್ತಪ್ಪ ಹದಿನೈದು ಸಾವಿರನಾ ನೋ ಇಟ್ ಇಸ್ ದ ಕಾಸ್ಟ್ಲಿಯಸ್ಟ್ ಟ್ರಿಪ್ ಆಫ್ ಯುವರ್ ಲೈಫ್ ನಿಮ್ಗೆ ಗೊತ್ತಿಲ್ಲ ನಿಮ್ಮ ಬಹುಶಃ ಇನ್ಯಾರೋ ನಿರ್ಧಾರ ಮಾಡ್ತಿದಾರೆ ಏನು ಹುಚ್ಚಾಟ ಇದು ಚಿಪ್ ತಿಂತ ಕೂತಿದಿರಲಾ ಅಲ್ಲಿ ಅಂತಾನೆ ಹೇಳ್ತಾ ಇದ್ದೀರಿ ಸೊ ದಯವಿಟ್ಟು ನಿಮ್ಮ ಪ್ಲ್ಯಾನ್ಸು ಪರ್ಸ್ನಲ್ ಥಿಂಗ್ಸ್ ಎಲ್ಲ ಇರಲಿ ಬಟ್ ಇದೊಂದು ಮಾಡ್ಬಿಟ್ಟು ಹೋಗಿ ಸಾಧ್ಯವಾದರೆ ನಾ ಈ ಓಟ್ ಬೂತ್ಗೆ ಹೋದಾಗೆಲ್ಲ ಓಟಿಂಗ್ ಹೋದಾಗೆಲ್ಲ ನೂರು ವರ್ಷ ದಾಡ್ತವ್ರು ತೊಂಬತ್ತು ವರ್ಷ ಎಂಬತ್ತು ವರ್ಷ ಬಹಳಷ್ಟು ಚೆನ್ನಾಗಿ ನಡೆಯೋದಕ್ಕೆ ಆಗ್ತಿರಲ್ಲ ಬಟ್ ಅವರಲ್ಲಿ ಎಂಥ ಉತ್ಸಾಹ ಇರುತ್ತೆ ಅಂತ ಹೇಳಿದ್ರೆ ಓಟ್ ಮಾಡೋದಕ್ಕೆ ವೀಲ್ ಚೇರಲ್ಲಿ ಬಂದು ಓಟ್ ಮಾಡ್ತಾ ಇರ್ತಾರೆ ಅಂದರೆ ನಮ್ಮ ಹಿರಿಯ ಜನ್ರೇಷನಲ್ಲಿ ಅದೊಂದು ಜವಾಬ್ದಾರಿ ಇದೆ ಆಟ್ ದ ಸೇಮ್ ಟೈಮ್ ಎಲೆಕ್ಷನ್ ಕಮಿಷನ್ ಇಲ್ಲಿ ಇವತ್ತು ನಾವು ಎಷ್ಟು ವೆಲ್ ಎಕ್ವಿಪ್ಡ್ ಇದ್ದೀವಿ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಒಂದು ಓಟ್ ಇದೆ ಯಾವುದೋ ಗುಡ್ಡ ಹತ್ಕೊಂಡು ಹೋಗಬೇಕು ಒಂದು ಓಟ್ ತೊಗೊಂಡು ಹೋಗ್ಬೇಕು ಒಂದು ಓಟ್ ಪಡಿಬೇಕು ಅಂತ ಹೇಳಿದ್ರೆ ಅಲ್ಲಿ ಹೋಗ್ತಾರೆ ಅಂದರೆ ವೆಲ್ ಎಕ್ವಿಪ್ಡ್ ಇದೆ ಹಾಗೆ ವೆಲ್ ಪ್ಲ್ಯಾನಿಂಗ್ ಇದೆ ದ ಓನ್ಲಿ ಥಿಂಗ್ ಇಸ್ ಮನೆಯಿಂದ ಜನರು ಬಂದು ಓಟ್ ಮಾಡಬೇಕು ಸಿ ಇದು ಬಂದು ಉತ್ಸಾಹದ ಇದಲ್ಲ ಪಾಪ ಎಲ್ರಿಗೂ ಕರೆಕ್ಟಾಗಿ ಕೆಲವ್ರಿಗೆ ಈ ಸಿಸ್ಟಮ್ ಬಗ್ಗೆ ಬೇಜಾರಾಗಿಬಿಟ್ಟಿದೆ ಇವರು ಬಂದರು ಅಷ್ಟೇ ಅವ್ರು ಬಂದರು ಅಷ್ಟೇ ಯಾರು ಬಂದರು ಏನೋ ಒಂಥರ ದಿ ಆರ್ ಡಿಸೊಲ್ಯೂಷನ್ ಅವ್ರನ್ನ ತಪ್ಪೊಳಕಾಗಲ್ಲ ಗೊತ್ತಾ ಒಳಗೆ ಅಷ್ಟು ಬೇಜಾರಾಗಿಬಿಟ್ಟಿದೆ ಅವರಿಗೆ ಇಷ್ಟು ಟ್ಯಾಕ್ಸ್ ಕಟ್ತೀನಿ ನಾನು ಸರಿಯಾದ ರೋಡ್ಸ್ ಇಲ್ಲ ಅಥವಾ ನಾನು ಸರಿಯಾದ ನೀರು ಸಪ್ಲೈ ಇಲ್ಲ ಅಂತ ಒಂದು ಕೊರಗದು ಅದನ್ನು ರಿವೋಲ್ಟ್ ಆಗ್ತಿದೆ ಅವರಿಗೆ ಕರೆಕ್ಟಾಗಿ ಸಿಸ್ಟಮ್ ಬಟ್ ಯು ಕ್ಯಾಂಟ್ ಹೆಲ್ಪ್ ಇಟ್ ಡೆಮೋಕ್ರಸಿ ಅಂದಾಗ ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ ಪ್ರಜಾಪ್ರಭುತ್ವ ಅಂತ ಒಪ್ಕೊಂಡ್ಬಿಟ್ಟಿದ್ದೀವಿ ಇದು ಪರ್ಫೆಕ್ಟ್ ಸಿಸ್ಟಮ್ ಅಲ್ಲ ಇಟ್ ಇಸ್ ನಾಟ್ ಪರ್ಫೆಕ್ಟ್ ಇದು ಐಡಿಯಲಿಸ್ಟಿಕ್ ಅಲ್ಲ ಇದು ಸ್ವರ್ಗ ಅಲ್ಲ ಇದರಲ್ಲಿ ಎರಡು ಇದೆ ಅಡಚಣೆಗಳಿದೆ ಬಟ್ ಇದ್ರ ಮಧ್ಯೆನೇ ನೀವು ಆಟ ಆಡಬೇಕಲ್ಲ ಅನ್ಫಾರ್ಚುನೇಟ್ಲಿ ಕ್ರಿಕೆಟ್ ಅಂದರೆ ಅದಕ್ಕೆ ರೂಲ್ಸ್ ಇರುತ್ತೆ ನೀನು ರೂಲ್ಸ್ನ ಬಿಟ್ಟು ಇಲ್ಲ ನಾನು ಸ್ಟೇಡಿಯಂ ಹೊರಗಡೆ ಆಡ್ತೀನಿ ಈ ಸ್ಟೇಡಿಯಂ ಒಳಗಾಡಬೇಕು ಹನ್ನೊಂದು ಜನ ಆಡಬೇಕಣೋ ಇಲ್ಲಿ ಇದು ರೂಲ್ಸು ಗೇಮ್ದು ಥರ ಡೆಮೋಕ್ರಸಿಗೆ ಅಂತ ಕೆಲವು ರೂಲ್ಸ್ ಇದೆ ಆ ರೂಲ್ ಪ್ರಕಾರನೇ ಕೆಲವು ನಡೆಯುತ್ತೆ ಓಕೆ ಈಗ ನೋಟ ಅಂತಿದೆಯಲ್ಲ ನಿನಿಬ್ಬರು ಇಷ್ಟ ಅಲ್ವಾ ಅದನ್ನ ರಿಜಿಸ್ಟರ್ ಮಾಡು ಗೊತ್ತಾಗಲಿ ಜನಕ್ಕೆ ಇವರು ಸರಿ ಇಲ್ಲ ಅವರು ಸರಿ ಇಲ್ಲ ಅಂತ ಬಟ್ ನಿಮ್ಮ ಮನೆಯಲ್ಲಿ ಕೂತು ನನಗೆ ಗೊತ್ತು ಅದು ಗೊತ್ತಾಗಲ್ಲ ಬಟ್ ಒಂದೇನಂದ್ರೆ ವೆನ್ ಯು ಡೋಂಟ್ ಲೈಕ್ ಇಟ್ ಅದನ್ನ ಚೇಂಜ್ ಮಾಡೋಕ್ಕಾದ್ರೂ ಪ್ರಯತ್ನ ಪಡಬೇಕಲ್ಲ ಎಕ್ಸಾಕ್ಟ್ಲಿ ಆ ಚೇಂಜ್ ಆಗೋದು ಒಳಗಡೆ ಸಿಸ್ಟಮ್ ಒಳಗಿಂದಾನೆ ಮಾಡಬೇಕು ಈ ರೂಲ್ಸ್ ಇದೆಯಲ್ಲಪ್ಪ ನೀನು ಈ ದೇಶದಲ್ಲಿ ಇದೆಯಾ ಈ ದೇಶ ನಡೆಯೋದು ಪ್ರಜಾಪ್ರಭುತ್ವದಲ್ಲಿ ಅದನ್ನು ಡಿಸೈಡ್ ಮಾಡೋದು ಎಲೆಕ್ಷನ್ ಅಂದಾಗ ನೀನು ಅದನ್ನೇ ಮಾಡಿಲ್ಲ ಅಂದರೆ ಬೇಸಿಕ್ ರೂಲ್ ಅದು ಅಲ್ವಾ ಸೊ ಅಲ್ಲಿ ಸಮಸ್ಯೆ ಆಗ್ತಿದೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಟ್ ಇದನ್ನು ದಾಟೋದು ಹೇಗೆ ಅಂದರೆ ಎಷ್ಟು ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೋ ಅಷ್ಟು ಇದು ರಿಯಲ್ ಡೆಮೋಕ್ರಸಿ ಆಗುತ್ತೆ ಇಲ್ಲಾಂದರೆ ಬರೀ ಇಂಟ್ರೆಸ್ಟೆಡ್ ಪಾರ್ಟೀಸು ನಮ್ಮವರು ನಮ್ಮ ಜಾತಿಯವರು ನಮ್ಮ ಧರ್ಮದವರು ಈ ರೂಟಲ್ಲೇ ಹೋಗಬಾರ್ದು ಅಂತ ನಾನು ಹೇಳ್ತಾರೆ ಹೌ ಯು ಸಿ ದಟ್ ಕಾಸ್ಟ್ ಪಾಲಿಟಿಕ್ಸ್ ನೋ ವಾಟ್ ಐಮ್ ಎಮ್ ಸೇಯಿಂಗ್ ನಮ್ಮ ವೋಟಿಂಗ್ ಪ್ಲಜ್ ಅಂತ ಒಂದಿದೆ ಅಲ್ಲ ಎಲ್ಲರತ್ರ ವೋಟಿಂಗ್ ಪ್ಲಜ್ ಮಾಡಿಸ್ತಾರೆ ಅದರ ಮೂರು ಅದ್ಭುತವಾದ ವಿಷಯಗಳಿದೆ ಒಂದು ನಾನು ಪ್ರಜಾಪ್ರಭುತ್ವದಲ್ಲಿ ನಂಬ್ತೀನಿ ಹಾಗಾಗಿ ನಾವು ವೋಟ್ ಮಾಡ್ತೀನಿ ನಂಬರ್ ಟು ಏನೇ ಎಲೆಕ್ಷನ್ ನಡೆದರೂ ಅದು ಶಾಂತಿಯುತವಾಗಿ ನಡಿಬೇಕು ನ್ಯಾಯಯುತವಾಗಿ ನಡಿಬೇಕು ನಾನು ಗಲಾಟೆ ಮಾಡಲ್ಲ ಏನು ಮಾಡಲ್ಲ ನಾನು ಬಂದು ನನ್ನ ಮತ ಚಲಾಯಿಸ್ತೀನಿ ಅನ್ನೋದು ಒಂದು ಅದೊಂದು ಮನೋಭಾವ ಅದು ಮೂರನೇದು ಬಹಳ ಮುಖ್ಯವಾದದ್ದು ನಿರ್ಭೀತರಾಗಿ ಫಿಯರ್ಲೆಸ್ ಆಗಿ ಇದು ನನ್ನ ಜಾತಿ ನನ್ನ ಧರ್ಮ ನಮ್ಮವನು ಅದು ಅದೆಲ್ಲ ಅಲ್ಲಪ್ಪ ಯಾವ ದಾಕ್ಷಿಣ್ಯಕ್ಕೂ ಒಳಪಡದೆ ನಾನು ನನ್ನ ಸ್ವಯಂ ಬುದ್ಧಿನ ಯೂಸ್ ಮಾಡಿ ಈ ಚಾನಲ್ ಅವರು ಹಿಂಗೆ ಹೇಳಿದ್ರು ಆ ಚಾನೆಲ್ ಹಿಂಗೆ ಹೇಳಿದ್ರು ಈ ನಾಯಕರು ಹಿಂಗೆ ಅದೆಲ್ಲ ಅಲ್ಲ ನಿನ್ನ ದೇವ್ರು ಕೊಟ್ಟಿದ್ದಾನಲ್ಲಪ್ಪ ಈ ಎರಡು ಕಿವಿ ಮಧ್ಯೆ ಒಂದು ಕಂಪ್ಯೂಟರ್ ಇದೆಯಲ್ಲ ಒಂದೂವರೆ ಕೆ ಜಿ ಸೂಪರ್ ಕಂಪ್ಯೂಟರು ಅದನ್ನು ಯೂಸ್ ಮಾಡಿ ಅವ್ರು ಹೇಳಿ ಇವಳು ಹೇಳಿದ್ರು ರಮೇಶ್ ಹೇಳಿದ್ರು ಅಂತಲ್ಲ ಅಲ್ಲ ನೀನು ಸು ಒಂದು ವಿವೇಕ ಇರುತ್ತಲ್ಲ ನಿನಗೆ ಆ ವಿವೇಕವನ್ನು ಯೂಸ್ ಮಾಡಿ ಇವರು ಸರಿಯಾದ ಅಭ್ಯರ್ಥಿ ನನ್ನ ಕ್ಷೇತ್ರಕ್ಕೆ ಇವರಿಂದ ಒಳ್ಳೆಯದಾಗತ್ತೆ ನನ್ನ ಕನಸಿನ ರಾಷ್ಟ್ರ ಇವರಿಂದ ಆಗ ಸಾಧ್ಯತೆ ಇದೆ ಅಂತ ಅನಿಸಿ ದಯವಿಟ್ಟು ಇಂಡಿವಿಜುವಲ್ ಆಗಿ ಇವರೇ ಇವರಿಗೆ ನಾನು ವೋಟ್ ಮಾಡ್ತೀನಿ ಅಂತ ಮನೆಯಿಂದಾನೇ ಡಿಸೈಡ್ ಮಾಡ್ಕೊಂಡು ಹೋಗಿ ಅಲ್ಲೋಗಿ ಆ ಬೂತಲ್ಲಿ ಲಾಸ್ಟ್ ಮಿನಿಟಲ್ಲಿ ಇದಾದ ಯಾವ ಸಿಂಬಲು ಅಂತ ಒದ್ದಾಡೋದಲ್ಲ ಅಂತ ಹೇಳ್ತಾರೆ ಒಂದು ಕ್ಷೇತ್ರ ಒಂದು ಹದಿನೆಂಟು ಲಕ್ಷ ಜನರನ್ನ ಹೊಂದಿದೆ ಅಂದ್ರೆ ಆ ಇಡೀ ಜನರ ಜವಾಬ್ದಾರಿ ಒಬ್ಬ ವ್ಯಕ್ತಿ ಮೇಲೆ ಇರುತ್ತೆ ಅಂದ್ರೆ ಅಷ್ಟು ಪವರ್ ಕೊಟ್ಟಿರ್ತಾರೆ ಪವರ್ಗಿಂತ ಅದು ಎಂತ ಬ್ಯೂಟಿರಿ ಇದು ಆ ಇಡೀ ಜನ ನಿಮ್ಮನ್ನ ನಾಯಕನಾಗ ಆಯ್ಕೆ ಮಾಡಿ ಕುರ್ಚಿಯಲ್ಲಿ ಕೂರಿಸಿದಾರೆ ಅಂದ್ರೆ ನನ್ನ ಕನಸಿನ ಪ್ರತಿನಿಧಿ ನೀನು ಆ ಪ್ರತಿನಿಧಿ ನನ್ನ ಹೇಗೆ ಬಿಸಾಕ್ತಾರೆ ಅಂತ ನನಗೆ ರೀ ಒಬ್ರು ನಂಬಿ ನಿಮ್ಮನ್ನ ಚೇರ್ ಮೇಲೆ ಕೂರಿಸಿ ನಿಮ್ಮ ಜವಾಬ್ದಾರಿ ಕೊಟ್ಟಾಗ ನೀವು ಅದಕ್ಕೆ ಆ ಹೊಳಪಿಗೆ ನೀವು ತರಬಾರ್ದಲ್ವಾ ನೀವು ಗಾಯ ತರಬಾರ್ದಲ್ವಾ ಅನ್ಸಂದ್ ನನಗೆ ಅದೇ ಬೇಜಾರಾಗೋದು ಕೆಲವೊಮ್ಮೆ ನನಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್